ಪ್ರಸಾರ ಕನ್ನಡ ಚಂದನವನದ ಸೂಪರ್ ಹಿಟ್ ಯೂಟ್ಯೂಬ್ ಚಾನೆಲ್ ಎಫ್ಎಂ ಅಂದ್ರೆ ರೇಡಿಯೋ ಸಿಟಿ. ನಮಸ್ತೆ ಶುಭಂ. ಈ ಶುಭಮನ್ನು ಶುರುವಿಕೆ ಆಗುವುದು ನಮಗೆ ಸುಮಾರು ಒಂದು 35 ವರ್ಷಗಳ ಹಿಂದೆ ಗಣೇಶ್ ಕಾಸರಗೋಡು ಅವರ ಜೊತೆಯಲ್ಲಿ ಆದಂಥ ಒಂದು ಪರಿಚಯ. ಅವತ್ತು ಅವರು ಪತ್ರಕರ್ತರಾಗಿ ನಾನು ಆಗತಾನೆ ಅಂಬೆಗಾಲಿರ್ತಕ್ಕಂಥ ಒಬ್ಬ ನಟ. ಇವತ್ತು ಕಾಲಕ್ರಮವಾಗಿ ಅವರು ಬೆಳೆದೆಲ್ಲೋ ಇದ್ದಾರೆ, ನಾವು ಎಲ್ಲೋ ಇದ್ದೀವಿ, ಭೇಟಿಯಾಗೋ ಸನ್ನಿವೇಶಗಳು ಕಡಿಮೆ. ಆದರೂ ಸಹ ಆ ಗೆಳೆತನ, ಆ ಒಳ್ಳೆಯತನ ಅನ್ನೋದು ಮನಸ್ಸಲ್ಲಿ ಇನ್ನೂ ಉಳ್ಕೊಂಡಿದೆ. ಆ ಥರದ ಒಂದು ವ್ಯಕ್ತಿತ್ವ ಇರತಕ್ಕಂಥ ಗಣೇಶ್ ಕಾಸರಗೋಡು ಅವರು ಚಿತ್ರರಂಗದಲ್ಲಿ ಆಗುವಗಳನ್ನ ಸಾಕಷ್ಟು ಕಂಡಿದ್ದಾರೆ. ಅವರು ನಮ್ಮಂಥ ಕಲಾವಿದರು, ಅನೇಕ ಕಲಾವಿದರು ಬಂದು ಹೋಗಿರೋದನ್ನ ಕಂಡಿದ್ದಾರೆ. ಅವರು ಆವತ್ತಿಂದಲೂ ಚಿತ್ರರಂಗದ ಪತ್ರಕರ್ತರ ಮುಖ್ಯ ಪತ್ರಕರ್ತರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ವಿಮರ್ಶೆಗಳು ಮಾಡಿದ್ದಾರೆ, ನಮ್ಮ ಬುದ್ಧಿಗಳು ಹೇಳಿದ್ದಾರೆ, ನಾವು ತಪ್ಪುಗಳು ಮಾಡಿದಾಗ ಅದನ್ನ ತೋರಿಸಿದ್ದಾರೆ. ಆದರೆ ಭಾಳ ಸೂಕ್ಷ್ಮವಾಗಿ ಒಂದು ಮಾತನ್ನು ಹೇಳ್ತಾರೆ ಗಣೇಶ್ ಅವರು, ಇದು ನನ್ನ ಆಟೋಬಯೋಗ್ರಾಫ್ ಅಲ್ಲ ಅಥವಾ ಚಿತ್ರರಂಗದ ಚರಿತ್ರೆನೂ ಅಲ್ಲ ಅಂತ ಹೇಳುವಂಥ ಒಂದು ಮಾತನ್ನು ಹೇಳ್ತಾರೆ. ಹಾಗಾದರೆ ನಾವು ಕಳೆದಿರತಕ್ಕಂಥ ಗ್ರಹಿಕೆಗಳು, ಆ ಅನುಭವಗಳು, ಅದರಲ್ಲಾಗಿರ್ತಕ್ಕಂಥ ಸಂತೋಷಗಳು, ದುಃಖಗಳು, ಈ ಥರದ ವಿಷಯಗಳೇ ಇರೋದಕ್ಕೆ ಸಾಧ್ಯ. ಅಂಥ ವಿಷಯಗಳನ್ನ ಒಡಗೂಡಿಸಿ ಒಂದು ಪುಸ್ತಕ ಮಾಡೋದು, ಅದು ಪುಸ್ತಕ ಅಂದರೆ ಸಣ್ಣ ಪುಸ್ತಕ ಅಲ್ಲರಿ, 900 ಪೇಜಿನ ಪುಸ್ತಕ. ಭಾರಿ ನೆನಪುಗಳನ್ನ ಅದರಲ್ಲಿ ತಂದು ತುಂಬಿದ್ದಾರೆ ಅನಿಸುತ್ತೆ. ಅಂದರೆ ಅವರು ಎಷ್ಟು ಅನುಭವ ಪಡೆದಿರಬೇಕು ಅಂತ ನಾವು ಊಹಿಸ್ಕೊಳ್ಳೋಣ. 900 ಪುಟಗಳಲ್ಲಿ ಗುರುತಾಗಿಸ್ತಕ್ಕಂಥ ಒಂದು ವಿಷಯ ಇದೆ ಅಂತ ಹೇಳಿದ್ರೆ, ಎಷ್ಟು ವಿಷಯಗಳನ್ನ ಅವರು ನೆನಪಲ್ಲಿಟ್ಕೊಂಡಿರ್ಬೋದು, ಅದು ನಿಜವಾದ ಒಂದು ಮಹತ್ವವಾದ ಗುಣ ಅಲ್ವಾ? ಅನೇಕ ವಿಷಯಗಳು ನಾವೇ ಮರೆತು ಹೋಗಿರ್ತೀವಿ ಇವತ್ತು. ಆದರೆ ಅವ್ರು ಎಲ್ಲದನ್ನೂ ಗುರುತಿಟ್ಕೊಂಡು ಅದನ್ನು ಒಂದು ಪುಸ್ತಕದ ರೂಪದಲ್ಲಿ ತಂದು ಅದನ್ನು ನಮ್ಮ ಮುಂದೆ ಮತ್ತೆ ಹಿಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಬಹುಶಃ ನಾವು ಈ ಪುಸ್ತಕನ ಓದಿದ್ರೆ ನಾವೇ ಮರೆತು ಹೋಗಿರತಕ್ಕಂಥ ಘಟನೆಗಳು, ಅಂದರೆ ನನ್ನ ಜೀವನದಲ್ಲಿ, ನನ್ನಂಥ ಕಲಾವಿದರ ಜೀವನದಲ್ಲಿ ನಡೆದಂಥ ಎಷ್ಟೋ ಘಟನೆಗಳನ್ನ ಮತ್ತೆ ನಮಗೆ ನೆನಪು ಮಾಡಿಸ್ತಕ್ಕಂಥ ಒಂದು ಶಕ್ತಿ ಇರುತ್ತೆ ಈ ಪುಸ್ತಕಕ್ಕೆ ಅಂತ ನಾನು ಅನ್ಕೋತೀನಿ. ಇದು ಒಂದು ಅದ್ಭುತವಾದ ಪ್ರಯತ್ನ ಗಣೇಶ್ ಸರ್ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ನಾವು ಸಾಗು ಬಂದ ದಾರಿಯಲ್ಲಿ ಎಷ್ಟೋ ಕೆಲವು ಸಲ ನಾವು ಸಾಗಿದ ದಾರಿ ಮರಿಬಾರ್ದು ಅಂತ ಹೇಳ್ತಾರೆ. ಆದರೆ ಮನುಷ್ಯರು ನಾವು, ಮರೆತೋಗೋ ಸ್ವಭಾವ ಇರುತ್ತೆ ನಮಗೆ. ಕೆಲವು ಘಟನೆಗಳನ್ನ ಮರೆತಿರ್ತೀವಿ ನಾವು ಎಲ್ಲರೂ. ಆ ಥರ ಘಟನೆಗಳನ್ನ ಮತ್ತೆ ಮೆಳಕಾಕ್ಕೊಂಡು ಅದನ್ನು ಅನುಭವಿಸಿ, ಇವತ್ತು ನಾವು ಅದನ್ನು ಅನುಭವಿಸ್ಕೊಂಡು ಮತ್ತೆ ಅದರಿಂದ ಏನಾದರೂ ಕಲಿಯೋದಕ್ಕೆ ಸಾಧ್ಯವಿದ್ದರೆ ಅದರಿಂದ ಒಂದು ಪಾಠನ ಕಲಿತು ಮತ್ತೆ ಈ ಜೀವನನ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಈ ಪುಸ್ತಕ ನಮಗೆ ನೀಡುತ್ತೆ ಅಂತ ಅನಿಸುತ್ತೆ ನನಗೆ. ಖಂಡಿತವಾಗಲು ಇದು ಶುಭಂ ಮುಕ್ತಾಯ ಅಲ್ಲ, ಶುಭಂ ಆರಂಭ. ಅಂದ ಹಾಗೆ ತಾರಾ ಪರಮೇಶ್ವರ ಮಧ್ಯಸ್ಥ ಎಂಬ ಹೆಸರಿನ ಹೆಣ್ಣು ಮಗಳೊಬ್ಬಳು ನಮ್ಮ ವಿಜಯ ಕರ್ನಾಟಕ ಆಫೀಸಿಗೆ ಬಾರದಿರುತ್ತಿದ್ದರೆ ಬಹುಶಃ ಚದುರಿದ ಚಿತ್ರಗಳು ಅಂಕಣ ಪ್ರಾರಂಭವಾಗುತ್ತಲೇ ಇರಲಿಲ್ಲ. ಹಾಗೆ ಬಂದ ತಾರಾ ಮಧ್ಯಸ್ಥ ಸುಮ್ಮನಿರಲಿಲ್ಲ, ತಮ್ಮ ಪತಿದೇವರ ದುರಾದೃಷ್ಟವನ್ನು ಹೇಳಿಕೊಂಡು ಅತ್ತರು. ಒಂದು ಕಾಲದಲ್ಲಿ ಹಿಂದಿ ನಟ ದೇವಾನಂದವರ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದುಕೊಂಡು ಮೆರೆದ ಈ ಪರಮೇಶ್ವರ ಮಧ್ಯಸ್ಥ ಈಗ ಒಂದು ಹೊತ್ತಿನ ಊಟಕ್ಕೂ ಪರದಾಡುತ್ತಿರುವ ದಯನೀಯ ಸ್ಥಿತಿಯನ್ನು ವಿವರಿಸಿದ್ದರು ತಾರಾ ಮೇಡಮ್. ಈ ಅಮ್ಮ ಹೇಳುತ್ತಿರುವ ಪರಮೇಶ್ವರ ಮಧ್ಯಸ್ಥರು ಒಂದು ಕಾಲದಲ್ಲಿ ಸಂಪಾದಕ ವಿಶ್ವೇಶ್ವರ ಭಟ್ಟರ ರೂಮ್ಮೇಟ್ ಆಗಿದ್ದವರಂತೆ. ನನ್ನ ಕುತೂಹಲ ಗರಿಗೆದರಿತು. ಚೆಕ್ ಮಾಡಿಯೇ ಬಿಡೋಣ ಅಂತ ಮಾರನೇ ದಿನವೇ ಅವರ ಲೊಟ್ಟಗೊಲ್ಲಹಳ್ಳಿಯ ಗುಡಿಸಿಲಿನಂತಿರುವ ಮನೆಗೆ ಹೋಗಿ ಪರಮೇಶ್ವರ ಮಧ್ಯಸ್ಥರ ಜೊತೆ ಮಾತುಕತೆ ಆಡಿದೆ. ಅದು ಹೃದಯ ವಿದ್ರಾವಕ ವ್ಯಥೆಯ ಕಥೆ. ಈ ಕಥೆಯನ್ನು ಕಥಾಶೈಲಿಯಲ್ಲಿಯೇ ಬರೆಯುವ ಮನಸ್ಸಾಯಿತು. ಮುಂಜಾನೆ 4 ಗಂಟೆಗೆ ಪೆನ್ನು ಹಿಡಿದವನು ಬರೆದು ಮುಗಿಸಿದಾಗ ಬೆಳಗ್ಗಿನ 7 ಗಂಟೆ. ಪೆನ್ನು ಕೆಳಗಿಡುತ್ತಿರುವಂತೆಯೇ ಕಣ್ಣು ತೇವ ತೇವ. ಶುಕ್ರವಾರದ ವಿಜಯ ಕರ್ನಾಟಕದ ಈ ಸಿನಿಮಾ ಪುಟ ಸಿನಿ ವಿಜಯ ಮಾರುಕಟ್ಟೆಗೆ ಹೋಗುತ್ತಿರುವಂತೆಯೇ ಏನೋ ಸಂಚಲನ. ಈ ಶೈಲಿಯ ಬರಹ ಎಷ್ಟೊಂದು ಜನಪ್ರಿಯವಾಯಿತೆಂದರೆ ಒಂದು ಹೊಸ ವರ್ಗದ ಸಿನಿಮಾ ಓದುಗರು ಸೃಷ್ಟಿಯಾಗಿ ಬಿಟ್ಟಿದ್ದರು. ನನ್ನ ಮುಂದೆ ಹೊಸತೊಂದು ಲೋಕ ತೆರೆದುಕೊಂಡಿತ್ತು. ನಿಜ ಹೇಳಬೇಕೆಂದರೆ ನಾನು ಬರೆದ ಈ ಶೈಲಿಯ ಬರಹಕ್ಕೊಂದು ಅಂಕಣದ ಹೆಸರಿರಲಿಲ್ಲ. ಈ ಹೆಸರನ್ನು ನನಗೆ ಸೂಚಿಸಿದವರು ಶಂಖನಾದ ಚಿತ್ರದ ನಿರ್ಮಾಪಕರೂ ಆದ ನಿರ್ದೇಶಕ ಉಮೇಶ್ ಕುಲಕರ್ಣಿ. ಇವರು ದೂರದರ್ಶನದ ಕಾರ್ಯಕ್ರಮವೊಂದನ್ನು ಚಿತ್ರೀಕರಿಸಲೆಂದು ವಿಜಯ ಕರ್ನಾಟಕ ಆಫೀಸಿಗೆ ಬಂದು ವ್ಯಂಗ್ಯ ಚಿತ್ರಕಾರರನ್ನು ಸಂದರ್ಶಿಸುತ್ತಿದ್ದಾಗ ನಾನು ಇವರ ಕಣ್ಣಿಗೆ ಬಿದ್ದೆ. ಹತ್ತಿರ ಬಂದು ನನ್ನ ಬರಹಗಳಿಗಾಗಿ ಅಭಿನಂದಿಸಿದರು ಉಮೇಶ್ ಕುಲಕರ್ಣಿ. ನಂತರ ಹೇಳಿದರು, ಇದು ಮೂಲೆಗೆ ತಳ್ಳುವಂಥ ಬರಹಗಳಲ್ಲ,
ದಯವಿಟ್ಟು ಈ ಬರಹವನ್ನು ಧಾರಾವಾಹಿಯಾಗಿ ಪ್ರಕಟಿಸಿ ಮತ್ತು ಇದಕ್ಕೆ ಚದುರಿದ ಚಿತ್ರಗಳು ಎಂಬ ಹೆಸರನ್ನಿಟ್ಟು ಅಂಕಣ ಮುಂದುವರಿಸಿ. ಇಷ್ಟು ಹೇಳಿ ಹೊರಟು ಹೋದವರು ಕುಲಕರ್ಣಿ ಸರ್. ಮಾರನೇ ಶುಕ್ರವಾರದಿಂದಲೇ ಆರಂಭವಾಯಿತು ನೋಡಿ ಚದುರಿದ ಚಿತ್ರಗಳು ಅಂಕಣ. ಈ ಅಂಕಣ ಪ್ರಕಟಣೆ ಆರಂಭಿಸಿದ ನಂತರ ನಮ್ಮ ಬಾಸ್ ವಿಜಯ್ ಸಂಕೇಶ್ವರ ಅವರು ಪತ್ರವೊಂದನ್ನು ಬರೆದು ನನ್ನನ್ನು ಅಭಿನಂದಿಸಿದರು. ಆ ಪತ್ರವನ್ನು ಒಂದು ಅಮೂಲ್ಯ ಸರ್ಟಿಫಿಕೇಟ್ನಂತೆ ಈಗಲೂ ಜೋಪಾನವಾಗಿ ಇಟ್ಟುಕೊಂಡಿದ್ದೇನೆ. ಒಂದಾ ಎರಡ ಬರೋಬ್ಬರಿ 30 ಚದುರಿದ ಚಿತ್ರಗಳು ಅಂಕಣ ಪ್ರಿಂಟ್ ಆದವು. ಆಗ ಬಂತು ಒಂದು ಆಫರ್. ಆ ಆಫರ್ ನೀಡಿದವರು ಬೇರೆ ಯಾರೂ ಅಲ್ಲ, ನನ್ನ ಆತ್ಮೀಯ ಗೆಳೆಯ ಇಂದ್ರಜಿತ್ ಲಂಕೇಶ್. ಈ ಅಂಕಣ ಪ್ರಕಟವಾಗುತ್ತಿದ್ದಾಗ ಪ್ರತಿ ಶುಕ್ರವಾರ ನನಗೆ ಬರುತ್ತಿದ್ದ ಎರಡು ಕಾಲ್ಗಳೆಂದರೆ ವಿಷ್ಣುವರ್ಧನ್, ಇಂದ್ರಜಿತ್ ಲಂಕೇಶ್. ಇಲ್ಲಿ ಇಂದ್ರಜಿತ್ ಬಗ್ಗೆ ಬರೆಯಬೇಕು. ಆಗ ಇಂದ್ರಜಿತ್ ಮೊನಲೀಸಾ ಚಿತ್ರದ ಬ್ಯುಸಿಯಲ್ಲಿದ್ದರು. ಆದರೂ ನನ್ನ ಚದುರಿದ ಚಿತ್ರಗಳು ಅಂಕಣವನ್ನು ಓದಲು ಮರೆಯುತ್ತಿರಲಿಲ್ಲ, ಓದಿದ ಮೇಲೆ ಕಾಮೆಂಟ್ ಮಾಡಲು ಮರೆಯುತ್ತಿರಲಿಲ್ಲ. ಒಂದು ದಿನ ಬೆಳಗ್ಗೆ ನೇರವಾಗಿ ನಮ್ಮ ಚಾಮರಾಜಪೇಟೆಯ ಆಫೀಸಿಗೆ ಬಂದೇ ಬಿಟ್ಟರು. ನನ್ನ ಟೇಬಲ್ ಮುಂದೆ ಕೂತಿದ್ದ ಇಂದ್ರಜಿತ್ ಹೇಳಿದರು, ನಿಮ್ಮ ಅಂಕಣ ಓದಿ ಬಿಸಾಡುವಂಥದ್ದಲ್ಲ, ಅದೊಂದು ಅದ್ಭುತ ದಾಖಲೆ, ಇದನ್ನು ಪುಸ್ತಕ ರೂಪದಲ್ಲಿ ರಕ್ಷಿಸಬೇಕು. ನಾನು ನನ್ನ ಲಂಕೇಶ್ ಪತ್ರಿಕೆ ಪ್ರಕಾಶನದ ಮೂಲಕ ಪ್ರಿಂಟ್ ಮಾಡಿಕೊಡ್ತೇನೆ. ನೀವು ಒಂದೇ ಒಂದು ಪೈಸೆ ಖರ್ಚು ಮಾಡಬೇಕಾಗಿಲ್ಲ. ನೀವು ಮಾಡಬೇಕಾದ ಒಂದೇ ಒಂದು ಹೆಲ್ಪ್ ಅಂದರೆ ಸಂಕೇಶ್ವರ್ ಸಾಹೇಬರ ಹತ್ರ ಪರ್ಮಿಷನ್ ತೆಗೆಸಿ ಕೊಟ್ಬಿಡಿ, ಉಳಿದದ್ದನ್ನು ನನಗೆ ಬಿಡಿ ಅಂದರು. ಒಳ್ಳೆ ಆಫರ್, ನಿರಾಕರಿಸೋದು ಬೇಡ. ಹೀಗೆಂದು ಯೋಚನೆ ಮಾಡುತ್ತಾ ಸಂಪಾದಕರಾದ ವಿಶ್ವೇಶ್ವರ ಭಟ್ಟರ ಹತ್ತಿರ ವಿಷಯ ಪ್ರಸ್ತಾಪ ಮಾಡಿದೆ. ಅವರು ವಿಜಯ್ ಸಂಕೇಶ್ವರ್ ಅವರಿಂದ ಪರ್ಮಿಷನ್ ತೆಗೆಸಿಕೊಟ್ಟರು. ಅಲ್ಲಿಗೆ ಒಂದು ಹಂತದ ಸಮಸ್ಯೆಗೆ ಪರಿಹಾರ ಸಿಕ್ಕಿದಂತಾಯಿತು. ನಿಜವಾದ ಟೆನ್ಷನ್ ಶುರುವಾದದ್ದೇ ಪುಸ್ತಕ ಪ್ರಿಂಟಾಗಿ ನನ್ನ ಟೇಬಲ್ ಮೇಲೆ ಬಂದು ಬಿದ್ದಾಗ. ಆ ಪುಸ್ತಕದ ಬಿಡುಗಡೆ ಸಮಾರಂಭ ಮಾಡಬೇಕಲ್ವಾ, ಇದಕ್ಕೆ ಹಣ ಎಲ್ಲಿದೆ? ಮತ್ತೆ ಇಂದ್ರಜಿತ್ ಮೊರೆ ಹೋದರೆ ಚೆನ್ನಾಗಿರುವುದಿಲ್ಲ ಅಂತ ಯೋಚಿಸುತ್ತಿರುವಂತೆಯೇ ಯಾರೋ ಗೆಳೆಯರು 10,000 ರೂಪಾಯಿ ತಂದು ಕೈಗಿಟ್ಟರು. ಜೀವ ಬಂತು. ಮುಂದೇನು ಪ್ಲಾನ್ ಶುರುವಾಯಿತು. ಗೆಳೆಯರನ್ನೆಲ್ಲ ಗುಡ್ಡೆ ಹಾಕಿ ಚರ್ಚಿಸಿದೆ. ಮೈಸೂರಿನ ರವೀಂದ್ರ ಜೋಶಿ, ದುಬೈನ ರಮೇಶ್ ಗೌಡ, ಕಾಸರಗೋಡು ಚಿನ್ನ, ಸುಬ್ರಹ್ಮಣ್ಯ, ರೇವಣ್ಣ, ಪ್ರಕಾಶ್ ಚಿಕ್ಕಪಾಳ್ಯ, ಹರೀಶ್ ಪುತ್ತೂರಾಯ, ಡಿ ಸಿ ನಾಗೇಶ್, ಶಶಿಕುಮಾರ್, ರೇವಣ್ಣ, ಹೀಗೆ ಎಲ್ಲರೂ ನಾ ಮುಂದು ತಾ ಮುಂದೆಂದು ಸಹಾಯ ಮಾಡಲು ಮುಂದೆ ಬಂದರು. ಕೈಲಿದ್ದ 10,000 7,000 ರೂಪಾಯಿಗಳನ್ನು ಚಿನ್ನನ ಕೈಲಿಟ್ಟು ಉಳಿದ ಖರ್ಚು ನೋಡ್ಕೊಂಡೆ. ನನ್ನ ಕೈಲಿ 2,000 ಇತ್ತಲ್ಲ, ನೇರವಾಗಿ ಜಯನಗರ ನ್ಯಾಷನಲ್ ಕಾಲೇಜಿಗೆ ಹೋಗಿ ಅಲ್ಲಿನ ಆಡಿಟೋರಿಯಂಗೆ 2,000 ಅಡ್ವಾನ್ಸ್ ಪೇ ಮಾಡಿದೆ. ಆಮೇಲೆ ಆಡಿಟೋರಿಯಂ ನೋಡ್ತೇನೆ, ಗಾಬರಿ ಆಯಿತು. ಈ ಮೈದಾನ ತುಂಬಲು ಕನಿಷ್ಠ 3,000 ಮಂದಿ ಸೇರಬೇಕು, ಗಾಬರಿ. ಆತಂಕದಿಂದ ಆ ರಾತ್ರಿ ನಿದ್ದೆ ಬರಲಿಲ್ಲ. ಮಾರನೇ ಬೆಳಿಗ್ಗೆ ಎದ್ದವನೇ ನನ್ನ ಪರಮಾಪ್ತರಾಗಿದ್ದ KP ನಂಜುಂಡಿಯವರ ಬಳಿ ಹೋದೆ. ಆಚಾರ್ಯೇ, ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀರಾ, ನಾನಿದ್ದೇನೆ, ಯೋಚನೆ ಬಿಡಿ ಎಂದರು. ನಿರಾಳವಾದೆ, ಉಳಿದ ಕೆಲಸಗಳ ಕಡೆ ಗಮನ ಕೊಟ್ಟೆ. ಈ ನಡುವೆ ಚಿನ್ನ ಆ್ಯಂಡ್ ಗ್ಯಾಂಗ್ ಸ್ಟೇಜ್ ಡೆಕೋರೇಷನ್ ಕಡೆ ಗಮನ ಕೊಟ್ಟರು. ನಾನು ಇನ್ವಿಟೇಷನ್ ಕಡೆ ಹೊರಳಿಕೊಂಡೆ. ಒಂದೇ ಒಂದು ಆಸೆ ಇತ್ತು, ಇಂಥದ್ದೊಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹಿಂದೆ ನಡೆದಿರಬಾರದು, ಮುಂದೆ ನಡೆಯಬಾರದು ಎನ್ನುವ ಚಾಲೆಂಜ್. ಸಮಾರಂಭಕ್ಕೆ ಪುಸ್ತಕ ಮುಹೂರ್ತ ಎಂಬ ಹೆಸರಿಟ್ಟೆ. 11/12/2003 ಗುರುವಾರ ಸಂಜೆ 5:30 ಕಾರ್ಯಕ್ರಮ ಶುರು. ಸ್ಥಳ HN ಕಲಾಕ್ಷೇತ್ರ. ಉಳಿದ ಪಟ್ಟಿ ಇಂತಿದೆ. ಪುಸ್ತಕ ಮುಹೂರ್ತ ವಿಜಯ್ ಸಂಕೇಶ್ವರವರು, ಪ್ರಥಮ ಪ್ರತಿ ಸ್ವೀಕರಿಸುವವರು KP ನಂಜುಂಡಿಯವರು, ಅಧ್ಯಕ್ಷತೆ ಹಿರಿಯ ಪತ್ರಕರ್ತರಾದ SV ಜಯಶೀಲರಾವ್ ಅವರು, ಉದ್ಘಾಟನೆ ರವಿ ಬೆಳಗೆರೆ, ಶುಭ ನುಡಿ ದ್ವಾರಕೀಶ್ ಅವರು ಮತ್ತು ವಿಶ್ವೇಶ್ವರ ಭಟ್, ಪ್ರಕಾಶಕರ ಮಾತು ಇಂದ್ರಜಿತ್ ಲಂಕೇಶ್ ಅವರಿಂದ, ಗೌರವ ಸಮರ್ಪಣೆ KS ಅಶ್ವಥ್, ವಜ್ರಮುನಿ, ಲೀಲಾವತಿ, ಕಾಂಚನ, ಸುಶೀಲಮ್ಮ ಉದಯ್ಕುಮಾರ್, ಶಾರದಮ್ಮ ನರಸಿಂಹರಾಜು, ಕಾವೇರಮ್ಮ, ಸರೋಜಮ್ಮ, ಶನಿ ಮಹಾದೇವಪ್ಪ. ಉಪಸ್ಥಿತರು ರವಿಚಂದ್ರನ್, ರಮೇಶ್ ಅರವಿಂದ್, ಸುದೀಪ್, ದರ್ಶನ್, ದೇವರಾಜ್, ಜಗ್ಗೇಶ್, ವಿನೋದ್ ಆಳ್ವ, ಪ್ರಕಾಶ್ ರೈ, ಚರಣ್ ರಾಜ್, ಕೋಕಿಲ ಮೋಹನ್, ವಿನೋದ್ ರಾಜ್, ಜಯಂತಿ, ತಾರಾ, ಅನುಪ್ರಭಾಕರ್, ಜಯಮಾಲಾ, KSL ಸ್ವಾಮಿ. ಸ್ವಾಗತಿಸುವವರು ಡಾಕ್ಟರ್ ವಿಜಯ, ಗಾಯತ್ರಿ ಗಣೇಶ್, DK ಚೌಟ, ಟಿ ವೆಂಕಟೇಶ್, ಕಾಸರಗೋಡು ಚಿನ್ನ, BN ಸುಬ್ರಹ್ಮಣ್ಯ, DC ನಾಗೇಶ್, ಹರೀಶ್ ಪುತ್ತೂರಾಯ, ರವೀಂದ್ರ ಜೋಶಿ,
ರಮೇಶ್ ಚಂದ್ರ ಮತ್ತು ನಿರೂಪಣೆಗೆ ಜಿ ಪಿ ರಾಮಣ್ಣ. ಇಷ್ಟು ಪಟ್ಟಿ ಮಾಡಿ ಮಾರನೇ ದಿನ ಕಣ್ಣಾಡಿಸ್ತೇನೆ, ಜ್ವರ ಬಂದುಬಿಟ್ಟಿದೆ, ಇದು ಸಾಧ್ಯವಾ, ಇವರೆಲ್ಲ ಬರ್ತಾರಾ, ಬಂದರೂ ಆ ಮೈದಾನವನ್ನು ಯಾರು ತುಂಬುತ್ತಾರೆ, 103 ಡಿಗ್ರಿ ಜ್ವರ, ಮುಹೂರ್ತ ಬಂದೇ ಬಿಟ್ಟಿತು, ನೋಡ್ತೇನೆ ನನ್ನ ಕಣ್ಣನ್ನು ನಾನೇ ನಂಬುವ ಸ್ಥಿತಿಯಲ್ಲಿರಲಿಲ್ಲ, ಜ್ವರ ಓಡಿ ಹೋಗಿತ್ತು. ನಾನೇನು ಮೈದಾನ ಅಂತಿದ್ನಲ್ಲ ಅಷ್ಟೂ ಜಾಗ ತುಂಬಿ ಗೋಡೆಗೋರಿಗೆ ನಿಂತ 106 ಮಂದಿ. ಆಡಿಟೋರಿಯಂ ಕತೆ ಹೀಗಾದರೆ ವೇದಿಕೆಯದ್ದು ಬೇರೆಯೇ ಕತೆ. ನಾನು ಕರೆದ ಅಷ್ಟೂ ಮಂದಿ ತಾರೆಯರು ವೇದಿಕೆ ಮೇಲೆ ಹಾಜರು. ಒಂದು ಘಳಿಗೆ ಭಾವುಕನಾದೆ. ಚದುರಿದ ಚಿತ್ರಗಳು ಅಂಕಣ ಬರೆಯುವಾಗ ಎಷ್ಟೋ ಸಲ ಅತ್ತಿದ್ದೇನೆ. ಈಗ ಅದೇ ಪುಸ್ತಕದ ಬಿಡುಗಡೆ ಸಮಾರಂಭದಲ್ಲೂ ಅಳು ಅಳು ಅಳು. ಆದರೆ ಇದು ಆನಂದ ಭಾಷ್ಪ. ಈ ಅದ್ಭುತ ಸಮಾರಂಭದ ವರದಿ ವಿಜಯ ಕರ್ನಾಟಕದ 19/12/2003 ಸಂಚಿಕೆಯಲ್ಲಿ ಪ್ರಕಟವಾಗಿತ್ತು. ಅದನ್ನು ಬರೆದವರು ಈಗ ಪಬ್ಲಿಕ್ ಟಿವಿಯ ಸಿನಿಮಾ ಮುಖ್ಯಸ್ಥರಾಗಿರುವ ಮಹೇಶ್ ದೇವಶೆಟ್ಟಿ. ಆಗ ಇವರು ನನ್ನ ಸಹಾಯಕರಾಗಿ ಕೆಲಸ ಮಾಡುತ್ತಿದ್ದರು. ಆ ವರದಿ ಇಂತಿದೆ. ಅದು ಕೇವಲ ಪುಸ್ತಕ ಬಿಡುಗಡೆಯ ಸಡಗರವಾಗಿರಲಿಲ್ಲ, ಹಲವು ಮನಸ್ಸುಗಳ ಪುನರ್ಮಿಲನಕ್ಕೆ, ಹಲವು ಹಿರಿಯ ಕಲಾವಿದರ ನೆನಪಿಗೆ, ಹಲವು ಇತಿಹಾಸದ ದಾಖಲೆಯ ಸಂಭ್ರಮ ಅದಾಗಿತ್ತು. ಏನೇ ಆದರೂ ಅದಕ್ಕೆ ಪುಸ್ತಕವೇ ಕಾರಣವಾಗಿತ್ತು ಅನ್ನುವುದೇ ವಾಸ್ತವ. ಅದು ಸುಮ್ಮನೆ ಓದಿ ಮರೆತು ಬಿಡುವ ಪುಸ್ತಕವಲ್ಲ. ತಮ್ಮ ಇಡೀ ಬದುಕನ್ನು ಚಿತ್ರರಂಗದಲ್ಲಿ ದುಡಿದು ಇಂದು ಅದಕ್ಕೆ ನೆಲೆ ಬೆಲೆ ಸಿಗದವರ ದಾರುಣ ಬವಣೆಯ ಚಿತ್ರಣವೇ ಆ ಪುಟಗಳಲ್ಲಿ ಇದ್ದವು. ಅದು ಜಯನಗರದ ನ್ಯಾಷನಲ್ ಕಾಲೇಜಿನ ಎಚ್ ಎನ್ ಕಲಾಕ್ಷೇತ್ರದ ವೇದಿಕೆ. ಕಲಾವಿದ ಪ್ರಕಾಶ್ ಚಿಕ್ಕಪಾಳ್ಯ ಅವರ ಅರ್ಥಪೂರ್ಣ ವಿನೈಲ್ ಪೇಂಟಿಂಗ್ ಹಿಂಭಾಗದಲ್ಲಿ ಆನಿಕೊಂಡಿತ್ತು. ಸರಿಯಾಗಿ 6 ಗಂಟೆಗೆ ಆರಂಭವಾದ ಕಾರ್ಯಕ್ರಮದಲ್ಲಿ ಘಟಾನುಘಟಿಗಳೇ ಸೇರಿದ್ದರು. ರವಿ ಬೆಳಗೆರೆಯವರು ದೀಪ ಬೆಳಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾಸರಗೋಡು ಚಿನ್ನ ಸ್ವಾಗತಿಸಿದರು. ಆಮೇಲೆ ಎಲ್ಲರೂ ಇದೇನಾಗುತ್ತಿದೆ ಎಂದು ಅರಿವಾಗುವಷ್ಟರಲ್ಲಿ ಹಿಮ್ಮೇಳದಲ್ಲಿ ಚೆಂಡೆ ಮದ್ದಳೆಯ ಸದ್ದು ಹುಟ್ಟಿಕೊಂಡಿತು. ಅದೆಲ್ಲಿಂದಲೂ ಯಕ್ಷಗಾನದ ರಾಕ್ಷಸ ವೇದಿಕೆಗೆ ಧುಮುಕಿದ. ಆತನ ಬಗಲಲ್ಲಿ ಪುಸ್ತಕಗಳ ಕಂತೆ, ಅದನ್ನು ಯಾರಿಗೂ ಕೊಡಲಾರೆ ಎನ್ನುವ ಹೂಂಕಾರ, ಅದನ್ನು ಪಡೆದೇ ತೀರುತ್ತೇನೆಂದು ಬಂದ ದೇವಪುರುಷ, ಕೊಡಲಾರೆ ಬಿಡಲಾರೆ ಎನ್ನುವ ಜಟಾಪಟಿಯಲ್ಲಿ ದಾನವನ ಎದೆ ಬಗೆದು ಆತನಿಂದ ಪುಸ್ತಕಗಳ ಕಂತೆ ಕಸಿದು ತಂದು ದೇವಮಾನವ ವಿಜಯ ಸಂಕೇಶ್ವರರ ಕೈಲಿಟ್ಟ. ಚೆಂಡೆ ಮದ್ದಳೆಯ ಅದೇ ಗುಂಗಿನಲ್ಲಿ, ಅದೇ ಮೂಡಿನಲ್ಲಿ ಚದುರಿದ ಚಿತ್ರಗಳು ಪುಸ್ತಕ ಲೋಕಾರ್ಪಣೆಗೊಂಡಿತು. ಆನಂತರ ವಿಜಯ ಸಂಕೇಶ್ವರವರು ಮಾತನಾಡಿದರು. ರವಿ ಬೆಳಗೆರೆ ಮಾತಾಡಿ ತಮ್ಮ ಮತ್ತು ಗಣೇಶ್ ನಡುವಿನ ಸ್ನೇಹ ಸಂಬಂಧವನ್ನು ಹೇಳಿಕೊಂಡರು. ತಾವು ನಡೆದುಕೊಂಡು ಬಂದ ಹಾದಿಯನ್ನು ನೆನಪು ಮಾಡಿಕೊಂಡ ದ್ವಾರಕೇಶ್, ಕಲಾವಿದರ ಬದುಕು ಚದುರಿದ ಚಿತ್ರಗಳಾಗಬಾರದು, ಅದಕ್ಕಾಗಿ ನಾವೆಲ್ಲ ಸೇರಿ ಶ್ರಮಿಸಬೇಕು ಎಂದರು. ಇದು ಗೋಳಿನ ಕಥೆಯಲ್ಲ, ಕಲಾವಿದರ ಅಂತರಂಗದ ನುಡಿ ಅಂದವರು ವಿಶ್ವೇಶ್ವರ ಭಟ್. ನಂತರ ವೇದಿಕೆಯ ಮೇಲಿದ್ದವರೆಲ್ಲ ಗಣೇಶ್ ಬರಹವನ್ನು ಮೆಚ್ಚಿಕೊಂಡರು. ಇದೇ ಸಂದರ್ಭದಲ್ಲಿ ಕೆಲವು ಹಿರಿಯ ಕಲಾವಿದರಿಗೆ ಸನ್ಮಾನ ಮಾಡಲಾಯಿತು. ಸುದೀಪ್, ರಾಜೇಶ್ ರಾಮನಾಥ್, ಸಿ ಆರ್ ಸಿಂಹ, ಪುಷ್ಪಸ್ವಾಮಿ, ಬಲರಾಮ, ಶಂಕರ್ ಭಟ್, ಕಾವ್ಯ, ಪಿ ಶೇಷಾದ್ರಿ, ಶಿವಮಣಿ, ಮಂಡ್ಯ ರಮೇಶ್, ಸುಧಾ ನರಸಿಂಹರಾಜು, ಮದನ್ ಪಟೇಲ್, ಲಹರಿ ವೇಲು, ಸಿಹಿ ಕಹಿ ಚಂದ್ರು, ಗೀತಾ, ಅಖಿಲ, ಶ್ರೀನಗರ ಕಿಟ್ಟಿ, ರಾಜವನಂದ ಸ್ವಾಮಿ, ಕವಿರಾಜ್, ರಾಮೇಗೌಡ, ಶಂಕರ್ ಅಶ್ವತ್, ಚಿದಾನಂದ್, ಸದಾಶಿವ ಬ್ರಹ್ಮಾವರ್ ಸಹಿತ ಅನೇಕ ಗಣ್ಯರು ಕಾರ್ಯಕ್ರಮಕ್ಕೆ ಬಂದಿದ್ದರು. ರವೀಂದ್ರ ಜೋಶಿ ವಂದಿಸಿದರು. ಜಿ ಪಿ ರಾಮಣ್ಣನವರ ನಿರೂಪಣೆ ಇಡೀ ಸಮಾರಂಭಕ್ಕೆ ವಿಶೇಷ ಕಳೆಯನ್ನು ತಂದುಕೊಟ್ಟಿತು. ಮಹದೇವ್ ಶೆಟ್ಟಿಯವರ ವರದಿ ಇಲ್ಲಿಗೆ ಮುಗಿಯುತ್ತದೆ. ನಾನಂದುಕೊಂಡಂತೆಯೇ ಅಥವಾ ಅದಕ್ಕಿಂತಲೂ ಒಂದು ಕೈ ಮಿಗಿಲಾಗಿ ಕಾರ್ಯಕ್ರಮ ನಡೆಯಿತು. ಊರಿನಿಂದ ಬಂದಿದ್ದ 106 ಬಂಧುಗಳು ಇಡೀ ಕಾರ್ಯಕ್ರಮದ ಅದ್ದೂರಿತನವನ್ನು, ಅಚ್ಚುಕಟ್ಟುತನವನ್ನು ಹೊಗಳಿದ್ದೋ ಹೊಗಳಿದ್ದು. ಬಂಧುಗಳ, ಹಿತೈಷಿಗಳ, ಅಭಿಮಾನಿಗಳ ಅಪ್ಪುಗೆಯಲ್ಲಿ ನಾನು ಕರಗಿ ಹೋದೆ. ಆದರೆ ಒಳಗೊಳಗೆ ಕೊರೆಯುತ್ತಿತ್ತೊಂದು ಕಿವಿಮಾತು. ಅದು ಗೆಳೆಯ ಕಾಸರಗೋಡು ಚಿನ್ನ ಹೇಳಿದ ಕಿವಿಮಾತು. ನಿನ್ನ ಉದ್ಯೋಗ ಹೋಯಿತು ಅಂತ ತಿಳ್ಕೋ, ಒಂದೇ ಒಂದು ತಿಂಗಳಲ್ಲಿ ಈ ಮಾತು ನಿಜವಾಯ್ತಲ್ಲ. ಹೇಗೆ, ಯಾಕೆ, ಯಾರು ಅದಕ್ಕೆ ಕಾರಣ?